press the bell icon on the YouTube app and never miss another update. Hi, hello my dear students. As in the previous session, we discussed about changing environment and pollution. See, in the beginning, there was our earth is fully covered with a natural vegetation. When man started to settle, he started to cutting trees to build what? Kacha houses, isn't it? And he started to part of a forest to make what? Agricultural land. And day by day, population increasing. See, he started to build a pakka houses and he started to build a factories. For the purpose of a factory land and for the purpose of a house, he started to cut more large number of trees, means deforestation. To fulfill our basic needs, we start to build what? Factories and many, many more vehicles are to start to run on the road. Because of to make roads, so we cut many trees. Okay, these are all makes what? Pollution. See, pollution means what? See, pollution means adding harmful substance into the natural resources. See, natural resources like air, water and soil is called pollution. See, the harmful substance is called what? Pollutants. See, these pollutants are makes our pollution. Okay. See, there are different kinds of pollutions are there. Air pollution, water pollution, soil pollution and noise pollution. See, these pollutions are makes our environment change. See, these are all things makes what? Change our environment. See, because of the changing environment, our nature is start to alarming to us. So, ಈಗ ಆಲ್ರೆಡಿ ನಮಗೆ ನಮ್ಮ ನೇಚರ್ ನಮ್ಮ ಪರಿಸರ ಏನಾಗಿದೆ ಪ್ರಕೃತಿ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದೆ. ಈಗ ಆಲ್ರೆಡಿ ನೇಚರ್ ಅನ್ನೋದು ಪೂರ್ತಿಯಾಗಿ ಆಲ್ಮೋಸ್ಟ್ ಪಲ್ಯೂಟ್ ಆಗಿದೆ. ಸೊ ಈಗಲೂ ನೀವು ಎಚ್ಚೆತ್ಕೊಳ್ಳಲಿಲ್ಲ ಅಂದರೆ ಮುಂದೆ ನೀವೇ ಅನುಭವಿಸ್ತೀರಿ ಅನ್ನೋ ಒಂದು ಎಚ್ಚರಿಕೆ ಗಂಟೆನ ಆಲ್ರೆಡಿ ಕೊಟ್ಟಿದೆ. ಓಕೆ, ಆದರೂ ಮನುಷ್ಯ ಏನಾಗ್ತಾ ಇಲ್ಲ, ಎಚ್ಚೆತ್ಕೊಳ್ತಾ ಇಲ್ಲ, ಆದರೂ ಪೊಲ್ಯೂಷನ್ನ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಕಂಟ್ರೋಲಿಂಗ್ ಪೊಲ್ಯೂಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಸೊ ಪೊಲ್ಯೂಷನ್ ಆಗಿದೆ, ಆಗ್ತಾ ಇದೆ. ಸೊ ಈಗ ನೆಕ್ಸ್ಟ್ ಆಗುವಂಥ ಪೊಲ್ಯೂಷನ್ನ ನಾವು ಕಂಟ್ರೋಲ್ ಮಾಡುವಂಥದ್ದು ತುಂಬ ಅವಶ್ಯಕತೆ ಇದೆ. ಹಾಗಾದರೆ ಹೇಗೆ ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋದು? ಹೌ ಕ್ಯಾನ್ ವಿ ಕಂಟ್ರೋಲ್ ಪೊಲ್ಯೂಷನ್? ಎಸ್ ಡಿಯರ್ ಸ್ಟೂಡೆಂಟ್ಸ್, ಬೈ ಫಾಲೋಯಿಂಗ್ ಸಮ್ ಮೆಥಡ್ಸ್, ಫಾಲೋಯಿಂಗ್ ಸ್ಟೆಪ್ಸ್, ಇಟ್ಸ್ ಹೆಲ್ಪ್ಸ್ ಟು ಕಂಟ್ರೋಲ್ ಪೊಲ್ಯೂಷನ್. ಎಸ್, ಸ್ಟೆಪ್ಸ್ ಫಾರ್ ಕಂಟ್ರೋಲ್ ಪೊಲ್ಯೂಷನ್. Steps to control pollution. So controlling pollution is very important. If you not control pollution, so what happens? See, it's dangerous to us only. So in yavudukkalla namige modlenadagi tumba danger hagagi. So how can we control pollution? So ಈಗ already factories ಗಳು open ಆಗಿದೆ. So factories ಗಳು ನಾವು ಆದಷ್ಟು ಊರಿಂದ ಹೊರಗಡೆಗೆ ಏನು ಮಾಡಬೇಕು, ಫ್ಯಾಕ್ಟ್ರೀಸ್ನ ಬಿಲ್ಡ್ ಮಾಡಬೇಕು. ಆ ಫ್ಯಾಕ್ಟ್ರಿಗಳ ಚಿಮ್ನಿ ಏನಾಗಿರಬೇಕು, ಹೈ ಲೆವೆಲಲ್ಲಿ ಇರಬೇಕು. ಸೊ ಅಂದರೆ ತುಂಬ ಉದ್ದವಾದಂತಹ ಚಿಮ್ನೀಸ್ಗಳನ್ನು ಬಿಲ್ಡ್ ಮಾಡಬೇಕು. ಸಿ ಆ್ಯಂಡ್ ದ್ಯಾಟ್ ಚಿಮ್ನೀಸ್ ಆರ್ ಫಿಟೆಡ್ ವಿತ್ ಫಿಲ್ಟರ್. ಸೊ ಆ ಚಿಮ್ನಿಗಳಿಗೆ ಏನು ಮಾಡಿರಬೇಕು, ಫಿಲ್ಟರ್ ಹಾಕಿರಬೇಕು. ಸಿ ದಿಸ್ ಒನ್ ಈಸ್ ಹೆಲ್ಪ್ಸ್ ಟು ವಾಟ್ ರಿಲೀಸ್, ಇಟ್ಸ್ ವಿಲ್ ಬಿ ಕಂಟ್ರೋಲ್ ರಿಲೀಸ್ ಹಾರ್ಮ್ಫುಲ್ ಗ್ಯಾಸಸ್. ಸೊ ಈ ಫಿಲ್ಟರ್ಗಳನ್ನು ಫಿಕ್ಸ್ ಮಾಡೋದ್ರಿಂದ ತುಂಬ ಎತ್ತರವಾಗಿ ನಾವು ಚಿಮ್ನಿಗಳನ್ನು ಕಟ್ಟೋದ್ರಿಂದ ಏನಾಗುತ್ತೆ, ಏರ್ ಪೊಲ್ಯೂಷನ್ ಅದು ಕಂಟ್ರೋಲ್ ಆಗುತ್ತೆ. ಆ್ಯಂಡ್ ಬೆಟರ್ ಟು ಯೂಸ್ ಮಾಸ್ ಟ್ರಾನ್ಸ್ಪೋರ್ಟ್. ಸಿ ಫಾರ್ ಎಕ್ಸಾಂಪಲ್, ಸೊ ನಾವು ಒಬ್ಬೊಬ್ಬರೇ ಓಡಾಡಲಿಕ್ಕೆ, ಈಗ ನಾವು ಒಬ್ಬರು ಹೋಗಬೇಕು ಅಂದರೆ ನಾವು ಓನ್ ಕಾರು ಅಥವಾ ಓನ್ ಸ್ಕೂಟರ್ನ ಯೂಸ್ ಮಾಡೋ ಬದಲಿ, ಸೊ ವಿ ಶುಡ್ ಯೂಸ್ ವಾಟ್ ಮಾಸ್ ಕಮ್ಯುನಿಕೇಷನ್ಸ್, ಮಾಸ್ ಟ್ರಾನ್ಸ್ಪೋರ್ಟೇಷನ್ ಮೀನ್ಸ್ ಬಸ್ಗಳಲ್ಲಿ ಟ್ರೈನ್ಗಳಲ್ಲಿ ಅಡ್ಡಾಡಿ. ಆಗ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮಂಥವ್ರೆ 100 ಜನ ಹೋಗೋರು ಒಂದು ಬಸ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಸ್ಮೋಕಿಂಗ್ ಅಂದರೆ ಬಸ್ಸಿಂದ ಬರುವಂಥ ಆಗಲಿ ಅಥವಾ ಕಾರ್ಗಳಿಂದ ಬರುವಂಥ ಇಷ್ಟೊಂದು ಸ್ಮೋಕು ಏನಾಗುತ್ತೆ, ಕಂಟ್ರೋಲ್ ಆಗುತ್ತೆ, ಹೌದಲ್ವಾ? ಈಗ ಫಾರ್ ಎಕ್ಸಾಂಪಲ್, ಈಗ 50 ಮೆಂಬರ್ಸು ಕಾರಲ್ಲಿ ಹೋದರೆ ಏನಾಗುತ್ತೆ, ಇಷ್ಟೊಂದು ಸ್ಮೋಕ್ ರಿಲೀಸ್ ಆಗುತ್ತೆ. ಅದೇ 50 ಮೆಂಬರ್ಸು ಒಂದು ಬಸ್ಸಲ್ಲಿ ಹೋದರೆ ಏನಾಗುತ್ತೆ, ಸೊ ಇಲ್ಲಿ ಕಾರಲ್ಲಿ ಒಂದು ಕಾರಲ್ಲಿ ಆಗುವಂಥ ಸ್ಮೋಕು ಬರೀ ಒಂದು ಬಸ್ಸಿಂದ ಆಯಿತು ಅಂದರೆ ಏನಾಗುತ್ತೆ, ಸೊ ಇಲ್ಲಿ ನಮಗೆ ಏರ್ ಪೊಲ್ಯೂಷನ್ ಏನಾಗುತ್ತೆ, ಕಂಟ್ರೋಲ್ ಆಗುತ್ತೆ. ಈಗ ಆಲ್ರೆಡಿ ಬಸ್ಸಸ್ಗಳಿಗೆ ವೆಹಿಕಲ್ಸ್ಗಳಿಗೆ CNG ಫಿಟ್ ಮಾಡಿದ್ದಾರೆ.
ಸೊ ದಿಸ್ ಸಿ ಎನ್ ಜಿ ಆ್ಯಂಡ್ ಎಲ್ ಪಿ ಜಿ ಕಿಟ್ಟಿಂದ ಏನಾಗುತ್ತೆ, ಏರ್ ಪೊಲ್ಯೂಷನ್ ಕಂಟ್ರೋಲ್ ಆಗುತ್ತೆ. ಸೊ ಮಸ್ಟ್ ಒನ್ ಶುಡ್ ಹ್ಯಾವ್ ಟು ಫಿಟ್ ಸಿ ಎನ್ ಜಿ ಆ್ಯಂಡ್ ಎಲ್ ಪಿ ಜಿ ಕಿಟ್. ಓಕೆ, ಸಿ ದಿಸ್ ಒನ್ ಇಸ್ ಹೆಲ್ಪ್ಸ್ ಟು ಕಂಟ್ರೋಲ್ ಬಟ್ ಏರ್ ಪೊಲ್ಯೂಷನ್. ಡೋಂಟ್ ಯೂಸ್ ಯುವರ್ಸ್ ಓನ್ ಕಾರ್ಸ್ ಆಗಲಿ ಅಥವಾ ಸ್ಕೂಟರ್ಗಳನ್ನ ಯೂಸ್ ಮಾಡೋ ಬದಲೇ ಮಾಸ್ ಟ್ರಾನ್ಸ್ಪೋರ್ಟೇಷನ್ ಆಗಿರೋಂಥ ಬಸ್ಗಳನ್ನು ಯೂಸ್ ಮಾಡಿ, ಟ್ರೈನ್ಗಳನ್ನು ಯೂಸ್ ಮಾಡಿ. ಸಿ ದಿಸ್ ಒನ್ ಇಸ್ ಕಂಟ್ರೋಲ್ಸ್ ಅವರ್ ಏರ್ ಪೊಲ್ಯೂಷನ್. ಓಕೆ, ಎಸ್ ರೈಟ್. ಆ್ಯಂಡ್ ಗಾರ್ಬೇಜ್ ಫ್ರಮ್ ಹೌಸ್ ಥ್ರೋ ಇನ್ ದ ಓಪನ್. ಎಸ್, ಕಾಮನ್ ಆಗಿ ಗಾರ್ಬೇಜ್ ಅನ್ನೋದು, ವೇಸ್ಟಸ್ ಅನ್ನೋದು ಬಂದೇ ಬರುತ್ತೆ ಮನೆಯಿಂದ. ಸೊ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈಗ ಮನೆಯಿಂದ ಬರುವಂಥ ವೇಸ್ಟಸ್ನ ನಾವು ಡ್ರೈ ವೇಸ್ಟ್ ಆ್ಯಂಡ್ ವೆಟ್ ವೇಸ್ಟಾಗಿ ನಾವು ಸಪ್ರೇಟ್ ಮಾಡಬೇಕು. ಸಿ ಡ್ರೈ ವೇಸ್ಟ್ ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್, ಗ್ಲಾಸ್ ಆ್ಯಂಡ್ ಟಿನ್ಸ್ಗಳನ್ನು ಕಾಮನ್ ಆಗಿ ಏನು ಡ್ರೈ ವೇಸ್ಟ್ ಇದೆಯಲ್ಲ, ಸೊ ಅದನ್ನ ಸಪ್ರೇಟ್ ಮಾಡಬೇಕು, ವೆಟ್ ವೇಸ್ಟ್ನ ಸಪ್ರೇಟ್ ಮಾಡಬೇಕು. ಸಿ ದಿಸ್ ವೆಟ್ ವೇಸ್ಟ್ ಆಸ್ ಯೂಸಿಂಗ್ ಫಾರ್ ಟು ಡಿಕಂಪೋಸ್. ಸೊ ಅದನ್ನು ಡಿಕಂಪೋಸ್ ಮಾಡಿ ಫರ್ಟಿಲೈಸರ್ಸ್ಗೆ ಯೂಸ್ ಮಾಡ್ತಾರೆ. ಯಾವುದು ವೆಟ್ ವೇಸ್ಟ್ನ, ಮೀನ್ಸ್ ವೆಜಿಟೇಬಲ್ಸ್ ಪೀಲ್ಸ್ ಆಗಲಿ, ಫ್ರೂಟ್ಸ್ ಪೀಲ್ಸ್ ಆಗಲಿ, ಅಥವಾ ಮೆನಿ ಅದರ್ ಥಿಂಗ್ಸ್ ಆರ್ ಹೆಲ್ಪ್ಸ್ ಟು ದೇ ಆರ್ ಈಸಿ ಟು ಡಿಸ್ಪೋಸ್ ಆರ್ ಈಸಿ ಟು ಡಿಕಂಪೋಸ್. ಸೊ ಈಗ ಏನು ಈಸಿಯಾಗಿ ಡಿಕಂಪೋಸ್ ಆಗೋದನ್ನ ಏನು ಮಾಡ್ತಾರೆ, ಮ್ಯಾನ್ಯೂರ್ ಆಗಿ ಫರ್ಟಿಲೈಸರ್ ಆಗಿ ಏನು ಮಾಡ್ತಾರೆ, ಟ್ರಾನ್ಸ್ಲೇಟ್ ಮಾಡ್ತಾರೆ. ಈ ಡ್ರೈ ವೇಸ್ಟ್ ಅಂತ ಏನು ಹೇಳ್ತೀವಲ್ಲ, ಪ್ಲಾಸ್ಟಿಕ್ ಆಗಲಿ ಅಥವಾ ಟಿನ್ಸ್ ಆಗಲಿ, ಗ್ಲಾಸ್, ಬೇರೆ ಬೇರೆ ರೀತಿಯಂತಹ ಮೆಟೀರಿಯಲ್ಸ್ನ, ದೇ ಟೇಕ್ ದೀಸ್ ಥಿಂಗ್ಸ್ ಟು ರೀಸೈಕಲ್ ಬಿನ್. ಸೊ ಅದನ್ನು ತೊಗೊಂಡು ಹೋಗಿ ರೀಸೈಕಲ್ ಬಿನ್ನ ಮಾಡಲಿಕ್ಕೆ, ರೀಸೈಕಲ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಇಫ್ ಯು ಮಿಕ್ಸ್ ಬೋತ್ ಥಿಂಗ್ಸ್, ಸೊ ವೆಟ್ ವೇಸ್ಟ್ನ ಡ್ರೈ ವೇಸ್ಟ್ನ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಕಾಮನ್ ಆಗಿ ಅಲ್ಲಿ ನಿಮಗೆ ಗೊತ್ತಿದೆ, ಸಿ ಪ್ಲಾಸ್ಟಿಕ್, ಗ್ಲಾಸ್, ಇಟ್ ಟೇಕ್ಸ್ ಮಿಲಿಯನ್ಸ್ ಆಫ್ ಇಯರ್ಸ್ ಟು ಫಾರ್ ಡಿಕಂಪೋಸ್. ಸೊ ಈ ಪ್ಲಾಸ್ಟಿಕ್ ಆಗಲಿ, ಗ್ಲಾಸ್ ಆಗಲಿ, ಅಥವಾ ಮೆಟಲ್ಸ್ಗಳು ಏನಾಗುತ್ತೆ, ಒಂದು ಡಿಕಂಪೋಸ್ ಆಗಬೇಕು ಅನ್ನೋದಕ್ಕೆ ಮಿಲಿಯನ್ಸ್ ಆಫ್ ಇಯರ್ಸ್ ಬೇಕಾಗತ್ತೆ. ಅದೇ ವೆಜಿಟೇಬಲ್ ಪೀಲ್ಸ್, ಆಮೇಲೆ ಹಣ್ಣುಗಳು ಪೀಲ್ಸಲ್ಲಿ ಏನಿದೆ, ಸಿಪ್ಪೆಗಳೆಲ್ಲ ಏನಿದೆ, ಇಟ್ ಟೇಕ್ಸ್ ಓನ್ಲಿ 15 to 1 month ಟು ಡಿಕಂಪೋಸ್. ಅದು ಡಿಕಂಪೋಸ್ ಆದಮೇಲೆ ಏನಾಗುತ್ತೆ, ಮಣ್ಣೊಳಗೆ ಸೇರಿಕೊಂಡು, ಮೀನ್ಸ್ ಇಟ್ಸ್ ಮಿಕ್ಸ್ ವಿತ್ ಸೋಯಿಲ್ ಆ್ಯಂಡ್ ಇಟ್ಸ್ ಹೆಲ್ಪ್ಸ್ ಟು ಗ್ರೋ ಪ್ಲಾಂಟ್ಸ್ ವೆಲ್. ಇಫ್ ದ ದೀಸ್ ಥಿಂಗ್ಸ್ ವಿಚ್ ಒನ್ ಇಸ್ ಡ್ರೈ ಮೆಟೀರಿಯಲ್ಸ್, ಡ್ರೈ ವೇಸ್ಟ್ ಲೈಕ್ ಪ್ಲಾಸ್ಟಿಕ್ ಆ್ಯಂಡ್ ಗ್ಲಾಸ್ ಆ್ಯಂಡ್ ಮೆಟಲ್ಸ್, ಇಟ್ ಟೇಕ್ಸ್ ಮಿಲಿಯನ್ಸ್ ಆಫ್ ಇಯರ್ಸ್ ಟು ಡಿಕಂಪೋಸ್. ಸಿ ದೀಸ್ ಥಿಂಗ್ಸ್ ಅವರ್ ಮೇಕ್ಸ್ ಅವರ್ ಸರೌಂಡ್ ಪಲ್ಯೂಟ್ ಆ್ಯಂಡ್ ಆಲ್ಸೋ ಇಟ್ಸ್ ಮೇಕ್ಸ್ ವಾಟ್ ಸಾಯಿಲ್ ಪಲ್ಯೂಷನ್. ಸೊ ಏನಾಗುತ್ತೆ, ಆ ಥಿಂಗ್ಸ್ಗಳಿಂದ ಸಾಯಿಲ್ ಪಲ್ಯೂಷನ್ ಆಗುತ್ತೆ. ಹಾಗೆ ಸೊ ನೀವು ನೋಡಿದರೆ ಕೆಲವೊಂದು ಅನಿಮಲ್ಸ್, ಸಿ ಫಾರ್ ಎಕ್ಸಾಂಪಲ್ ಕೌ ಎಲ್ಲ ಏನು ಮಾಡುತ್ತೆ, ಊಟದ ಜೊತೆ ಪ್ಲಾಸ್ಟಿಕ್ಗಳನ್ನು ತಿನ್ನುತ್ತೆ. ಸೊ ವೆನ್ ದೇ ಈಟ್ ಪ್ಲಾಸ್ಟಿಕ್, ಸೊ ಅದು ಪ್ಲಾಸ್ಟಿಕ್ ತಿಂತಂದ್ರೆ ಅದನ್ನು ಜೀರ್ಣ ಮಾಡ್ಕೊಳಕ್ಕಾಗದೆ ಅದೇನಾಗುತ್ತೆ, ಕೆಲವೊಂದು ಅನಿಮಲ್ಸ್ ಸತ್ತು ಹೋಗ್ಬಿಡುತ್ತೆ. ಹಾಗೆ ಡೋಂಟ್ ಥ್ರೋ ವೇಸ್ಟ್ ಹಿಯರ್ ಆ್ಯಂಡ್ ದೇ, ಸೇ ಇಟ್ಸ್ ಮೇಕ್ಸ್ ಅವರ್ ಸರೌಂಡಿಂಗ್ ಅನ್ಕ್ಲೀನ್ ಆ್ಯಂಡ್ ಆಲ್ಸೋ ಇಟ್ಸ್ ಅ ಹಾರ್ಮ್ಫುಲ್ ಟು ಅಸ್ ಆ್ಯಂಡ್ ಆಸ್ ವೆಲ್ ಆಸ್ ಅನಿಮಲ್ಸ್ ಆಲ್ಸೋ. ಸೊ ದ್ಯಾಟ್ಸ್ ವೈಸ್ ಡೋಂಟ್ ಥ್ರೋ ವೇಸ್ಟ್ ಪ್ಲಾಸ್ಟಿಕ್ ಆ್ಯಂಡ್ ವೇಸ್ಟ್ ಟು ಔಟ್ ಸೈಡ್. ಓಕೆ, ಆ್ಯಂಡ್ ಮಸ್ಟ್ ಒನ್ ಶುಡ್ ಹ್ಯಾವ್ ಟು ಸಪ್ರೇಟ್ ಡ್ರೈ ವೇಸ್ಟ್ ಆ್ಯಂಡ್ ವೆಟ್ ವೇಸ್ಟ್. ಆ್ಯಂಡ್ ಫಾಲೋಯಿಂಗ್ 3 RS ಈಸ್ ಆಲ್ಸೋ ವೆರಿ ಯೂಸ್ಫುಲ್. ಸೊ 3 RS ಮೀನ್ಸ್ ವಾಟ್? 3 RS ಮೀನ್ಸ್ ರಿಡ್ಯೂಸ್, ರಿಯೂಸ್ ಆ್ಯಂಡ್ ರೀಸೈಕಲ್. ಸಿ ವೆನ್ ವಿ ಫಾಲೋ ದೀಸ್ ಥಿಂಗ್ಸ್, ಸಿ ಇಟ್ಸ್ ಹೆಲ್ಪ್ಸ್ ಟು ಕಂಟ್ರೋಲ್ ಪಲ್ಯೂಷನ್. ಸೊ ರಿಡ್ಯೂಸ್ ಮೀನ್ಸ್ ಫಾರ್ ಮೀನ್ಸ್ ವಾಟ್? ಸಿ ಡೋಂಟ್ ಯೂಸ್ ವಾಟ್ ಸಮ್ ಪೇಪರ್ಸ್. ಸೊ ಸುಮ್ಮನೆ ಅನ್ನೆಸಸರಿ ನಾವೇನು ಮಾಡ್ತೀವಿ, ಪೇಪರ್ಸ್ಗಳನ್ನ ಯೂಸ್ ಮಾಡ್ತೀವಿ. ಡೋಂಟ್ ಯೂಸ್ ಪೇಪರ್ಸ್ ಫಾರ್ ಅನ್ನೆಸಸರಿ. ಯೂಸ್ ಕರ್ಚೀಫ್ಸ್, ಸೊ ನ್ಯಾಪ್ಕಿನ್ಸ್ಗಳನ್ನ ಯೂಸ್ ಮಾಡಿ, ಕರ್ಚೀಫ್ಗಳನ್ನ ಯೂಸ್ ಮಾಡಿ. ಸೊ ಟಿಶ್ಯೂ ಪೇಪರ್ನ ಅನ್ನೆಸಸರಿ ನಾವು ಯೂಸ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಫಾರ್ ಟು ಮೇಕ್ ಟಿಶ್ಯೂ ಪೇಪರ್ ವಿ ಆರ್ ಗೋಯಿಂಗ್ ಟು ಕಟ್ ಮೋರ್ ಆ್ಯಂಡ್ ಮೋರ್ ಟ್ರೀಸ್. ಟಿಶ್ಯೂ ಪೇಪರ್ ಮಾಡಬೇಕು ಅಂದ್ರೆ ನಾವು ಪೇಪರ್ನ ಅದನ್ನು ಇಲ್ಲಿಂದ ತೊಗೊತೀವಿ, ಪ್ಲಾಂಟ್ಸ್ಗಳನ್ನ ತಗೊತೀವಿ, ಇಟ್ಸ್ ಅ ಪ್ರಾಡಕ್ಟ್ ಆಫ್ ಪ್ಲಾಂಟ್ಸ್. ಸೊ ಟಿಶ್ಯೂ ಪೇಪರ್ ಬದಲು ನಾವೇನು ಯೂಸ್ ಮಾಡ್ಬೋದು, ಕರ್ಚೀಫ್ಗಳನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನ್ಯಾಪ್ಕಿನ್ಸ್ಗಳನ್ನ ಯೂಸ್ ಮಾಡಿ. ಸಿ ಇಟ್ಸ್ ವೆನ್ ವಿ ರಿಡ್ಯೂಸ್ ಯೂಸಿಂಗ್ ದೀಸ್ ಥಿಂಗ್ಸ್, ಇಟ್ಸ್ ಹೆಲ್ಪ್ಸ್ ಟು ವಾಟ್ ಪ್ರಿವೆಂಟ್ ಆರ್ ಎ ಕಂಟ್ರೋಲ್ ಪಲ್ಯೂಷನ್. ಓಕೆ, ಆ್ಯಂಡ್ ರೀಯೂಸ್. ಸೊ ಡೋಂಟ್ ಯೂಸ್ ಪ್ಲಾಸ್ಟಿಕ್ ಆಲ್ಸೋ. ಸೊ ಪ್ಲಾಸ್ಟಿಕ್ ಈಗ ಕಾಮನ್ ಆಗಿ ನಾವು ಟು ಕ್ಯಾರಿ ಥಿಂಗ್ಸ್ ವಿ ಆರ್ ಯು ಗೋಯಿಂಗ್ ಟು ಯೂಸ್ ಪ್ಲಾಸ್ಟಿಕ್. ಸೊ ಈಗ ನಾವು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂದರೆ ಹಾಗಾದರೆ ನಾವು ಥಿಂಗ್ಸ್ನ ಹೇಗೆ ಕ್ಯಾರಿ ಮಾಡ್ಬೋದು ಅನ್ನೋದೊಂದು ಕ್ವಶನ್ ಮಾರ್ಕ್ ಅಲ್ವಾ. ಎಸ್, ಯು ಜಸ್ಟ್ ಯೂಸ್ ಜೂಟ್ ಬ್ಯಾಗ್ಸ್ ಆರ್ ಕಾಟನ್ ಬ್ಲ್ಯಾಕ್ಸ್ ಕಾಟನ್ ಬ್ಯಾಗ್ಸ್ ಟು ಕ್ಯಾರಿ ಥಿಂಗ್ಸ್. ಸೊ ಇಟ್ಸ್ ವೆರಿ ಯೂಸ್, ಹೌದಲ್ವಾ? ಸೊ ನಾವು ಜೂಟ್ ಬ್ಯಾಗ್ಸ್ನ
ಕಾಟನ್ ಬ್ಯಾಗ್ಸ್ಗಳನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ನಾವು ಒಂದ್ಸತಿ ಮಾತ್ರ ಪೇ ಮಾಡ್ತೀವಿ ಅದಕ್ಕೆ ಅಮೌಂಟ್ನ. ಸೊ ಪ್ಲಾಸ್ಟಿಕ್ಗಾದರೆ ಆಗಾಗ ಪೇನ್ ಮಾಡಬೇಕಾಗತ್ತೆ ಅಲ್ವಾ. ಸೊ ನಾವು ಪ್ಲಾಸ್ಟಿಕ್ನ ನಾವು ಕಂಟ್ರೋಲ್ ಮಾಡಿದ್ರೆ ಏನಾಗುತ್ತೆ, ಕಾಮನ್ ಆಗಿ ನಮ್ಮ ನೇಚರ್ ಅಷ್ಟೇ ಅಲ್ವಾ. ಸೊ ನಾವು ಅದನ್ನು ರೀಯೂಸ್ ಮಾಡ್ತಾ ಇದ್ರೆ ಏನಾಗುತ್ತೆ, ಇಟ್ಸ್ ರಿಯಲಿ ಹೆಲ್ಪ್ಸ್ ಟು ಅಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ರೀಸೈಕಲ್. ಸಿ ದಿಸ್ ಒನ್ ಇಸ್, ಸೊ ವಿ ಕ್ಯಾನ್ ರೀಸೈಕಲ್ ಥಿಂಗ್ಸ್. ಸಿ ಫಾರ್ ಎಕ್ಸಾಂಪಲ್, ಡೋಂಟ್ ಥ್ರೋ ಗ್ಲಾಸ್ ಆ್ಯಂಡ್ ಟೀನ್ಸ್ ಆ್ಯಂಡ್ ಮೆಟಲ್ಸ್ ಟು ಔಟ್ಸೈಡ್. ಸೊ ನಾವು ಈ ವೇಸ್ಟನ್ನು ಔಟ್ಸೈಡ್ ಹಾಕೋ ಬದಲಿ ರೀಸೈಕಲ್ ಬಿನ್ಗಳಿಗೆ ಕೊಟ್ಟರೆ ಏನಾಗುತ್ತೆ, ದೇ ಯೂಸ್ ದೀಸ್ ವೇಸ್ಟ್ ಥಿಂಗ್ಸ್ ಟು ಮೇಕ್ ವಾಟ್ ನ್ಯೂ ಥಿಂಗ್. ಸೊ ಆ ಥಿಂಗ್ಸ್ಗಳು ಗ್ಲಾಸ್ ಆಗಲಿ ಮೆಟಲ್ಸ್ಗಳಿಂದ ಏನು ಮಾಡ್ತಾರೆ, ನ್ಯೂಸ್ ಪೇಪರ್ಸ್ಗಳಿಂದ ಏನು ಮಾಡ್ತಾರೆ, ರೀಸೈಕಲ್ ಬಿನ್ನಿಗೆ ಹೋಯಿತು ಅಂದರೆ ಅಲ್ಲಿ ಬೇರೆ ಇನ್ನೊಂದೇ ಪ್ರಾಡಕ್ಟ್ಗಳನ್ನ ರೆಡಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಡೋಂಟ್ ಥ್ರೋ ವೇಸ್ಟ್. ಸೊ ಅನೇಕ ಥಿಂಗ್ಸ್ಗಳನ್ನ ನಾವು ರೀಯೂಸ್ ಮಾಡ್ಬೋದು ಆ್ಯಂಡ್ ರಿಡ್ಯೂಸ್ ಮಾಡ್ಬೋದು ಆ್ಯಂಡ್ ರೀಸೈಕಲ್ ಮಾಡ್ಬೋದು ಅಲ್ವಾ. ಸೊ ಬೈ ಫಾಲೋಯಿಂಗ್ ದೀಸ್ ಮೆಥಡ್ಸ್ ವಿ ಕ್ಯಾನ್ ಪ್ರಿವೆಂಟ್ ಅವರ್ ನೇಚರ್. ಸೊ ನೇಚರ್ ಅಷ್ಟೇ ಅಲ್ಲ, ಸೊ ನಮ್ಮ ಸರೌಂಡಿಂಗ್ನ ಸಹಿತ ನಾವೇನು ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು ಅಲ್ವಾ. ಎಸ್, ರೈಟ್. ಆ್ಯಂಡ್ ನೆಕ್ಸ್ಟ್, ಸೊ ಸ್ಪಿನ್ನಿಂಗ್ ಆಫ್ ಆಯಿಲ್ ಆರ್ ಪೆಟ್ರೋಲಿಯಂ ಇನ್ ದ ಸೀಸ್ ಆ್ಯಂಡ್ ಓಷನ್. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಆಕ್ಸಿಡೆಂಟ್ ಆಗಿಬಿಟ್ಟು ಸೊ ಓಷನ್ಸಿಗೆ ಸೀಸಿಗೆಲ್ಲ ಏನಾಗುತ್ತೆ, ಆಯಿಲ್ ರಿಲೀಸ್ ಆಯ್ತು. ಸೊ ಆಯಿಲ್ ರಿಲೀಸ್ ಆದರೆ ಕಾಮನ್ ಆಗಿ ಏನಾಗುತ್ತೆ, ಅಲ್ಲಿರುವಂಥ ಅಕ್ವಾಟಿಕ್ ಅನಿಮಲ್ಸ್ಗಳಿಗೆ ಏನಾಗುತ್ತೆ, ಡೇಂಜರ್. ಸೊ ಇಟ್ಸ್ ಹಾರ್ಮ್ಫುಲ್ ಟು ಅಕ್ವಾಟಿಕ್ ಅನಿಮಲ್ಸ್. ಆ್ಯಂಡ್ ನೆಕ್ಸ್ಟ್ ಈಸ್ ಅಬೌಟ್ ದ ಗ್ರೀನ್ ಹೌಸ್ ಗ್ಯಾಸಸ್. ಸೊ ಈಗ ನಾವು ನೆಕ್ಸ್ಟು ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ತಿಳ್ಕೊಳ್ಳೋಣ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಹ್ಯಾವ್ ಯು ಎವರ್ ಸೀನ್ ಎ ಗ್ರೀನ್ ಹೌಸ್? ಸೊ ನೀವೆಲ್ಲಾದರೂ ಗಾಜಿನ ಮನೆಗಳನ್ನು ನೋಡಿದ್ದೀರಾ? ಸಿ, ನಾರ್ಮಲಿ ವಿ ಯೂಸ್ ದಿಸ್ ಗ್ರೀನ್ ಹೌಸಸ್ ಫಾರ್ ಟು ವಾಟ್, ಗ್ರೋ ಪ್ಲಾಂಟ್ಸ್. ಸೊ ಈ ಗ್ರೀನ್ ಹೌಸ್ಗಳಲ್ಲಿ ನಾವು ಪ್ಲಾಂಟ್ಸ್ಗಳನ್ನು ಗ್ರೋ ಮಾಡ್ತೀವಿ. ಗ್ರೀನ್ ಹೌಸ್, ಸಿ ದಿಸ್ ಗ್ರೀನ್ ಹೌಸಸ್ ಆರ್ ಯೂಸ್ ಟು ಗ್ರೋ ಪ್ಲಾಂಟ್ಸ್ ಇನ್ ವಿಂಟರ್. ಸೊ ನಾರ್ಮಲಾಗಿ ಚಳಿಗಾಲದಲ್ಲಿ ನಾವು ಈ ಗ್ರೀನ್ ಹೌಸ್ನ ಏನಕ್ಕೆ, ಗ್ರೋಯಿಂಗ್ ಪ್ಲಾಂಟ್ಸ್, ವಿ ಯೂಸ್ ದಿಸ್ ಹೌಸಸ್ ಫಾರ್ ಟು ಗ್ರೋ ಪ್ಲಾಂಟ್ಸ್ ಇನ್ ವಿಂಟರ್. ದ ವಿಂಟರ್ ಸೀಸನ್ ವಿ ಯೂಸ್ ದಿಸ್ ಗ್ರೀನ್ ಹೌಸ್. ಸೊ ಹಾಗಾದರೆ ವಿಂಟರ್ ಸೀಸನಲ್ಲಿ ಯಾಕೆ ಗ್ರೀನ್ ಹೌಸ್ನ ಯೂಸ್ ಮಾಡ್ತೀವಿ ಅಂದರೆ, ಸಿ ಇಟ್ ಈಸ್ ಅ ಗ್ಲಾಸ್ ಹೌಸ್. ಓಕೆ, ಸೊ ದಿಸ್ ಗ್ರೀನ್ ಹೌಸ್ ಇಸ್ ಅ ವಾಟ್, ಇಟ್ಸ್ ಅ ಗ್ಲಾಸ್ ಹೌಸ್. ಓಕೆ, ಸಿ ಇನ್ ಯುವರ್ ಟೆಕ್ಸ್ಟ್ ಬುಕ್ ದ ಗಿವನ್ ದಟ್ ಪಿಕ್ಚರ್. ಸೊ ಗ್ರೀನ್ ಹೌಸ್ ಗ್ಲಾಸ್ ಹೌಸ್ನ ನಿಮಗೆ ಪಿಕ್ಚರ್ ಕೊಟ್ಟಿದ್ದಾರೆ, ಜಸ್ಟ್ ಅಬ್ಸರ್ವ್ ದಟ್ ಒನ್. ಓಕೆ, ಸಿ ದಿಸ್ ಗ್ರೀನ್, ಇಟ್ ಈಸ್ ಎ ಗ್ಲಾಸ್ ಹೌಸ್ ವಿಚ್ ಕೀಪ್ಸ್ ದ ಕ್ಲೈಮೇಟ್ ಕಂಟ್ರೋಲ್. ಸೊ ಇದೇನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ ಕ್ಲೈಮೇಟ್ನ. ಹೌ? ದಿ ಸನ್ಸ್ ರೇಸ್ ಪಾಸ್ ಥ್ರೂ ದ ಗ್ಲಾಸ್ ಆ್ಯಂಡ್ ವಾರ್ಮ್ ಅಪ್ ದ ಇನ್ಸೈಡ್ ಆಫ್ ದ ಹೌಸ್. ಸೊ ಏನಾಗುತ್ತೆ, ಈಗ ಕಾಮನ್ ಆಗಿ ಈ ಗ್ರೀನ್ ಹೌಸ್ನಲ್ಲಿ ಮೀನ್ಸ್, ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಾನು ಪ್ಲಾಂಟ್ಸ್ಗಳು ಗ್ರೋ ಆಗಲಿಕ್ಕೆ ಏನಾಗುತ್ತೆ, ಹೆಲ್ಪ್ ಮಾಡುತ್ತೆ. ದೇ ವಿ ಗ್ರೋ ಮೆನಿ ಡಿಫ್ರೆಂಟ್ ಟೈಪ್ ಪ್ಲಾಂಟ್ಸ್ ಇನ್ ದ ವಿಂಟರ್ ಸೀಸನ್. ಓಕೆ, ಸಿ ವಾಟ್ ಹ್ಯಾಪನ್ಸ್, ಸಿ ವೆನ್ ಸನ್ ರೇಸ್ ಎಂಟರ್ ಟು ಥ್ರೂ ದಿಸ್ ಗ್ಲಾಸ್. ಸೊ ಒಮ್ಮೆ ಈ ಸನ್ ರೇಸು ಏನಾಗುತ್ತೆ, ಗ್ರೀನ್ ಹೌಸ್ನಲ್ಲಿ ಅಥವಾ ಗ್ಲಾಸ್ ಹೌಸ್ನಲ್ಲಿ ಎಂಟರ್ ಆಯಿತು ಅಂದರೆ, ಇಟ್ಸ್ ನಾಟ್ ಈಸಿ ಟು ಎಸ್ಕೇಪ್ ಫ್ರಮ್ ದೇರ್. ಸೊ ಇಲ್ಲಿಂದ ಎಸ್ಕೇಪ್ ಆಗೋದು ಅಷ್ಟು ಈಸಿ ಅಲ್ಲ. ಸೊ ವೈ? ಬಿಕಾಸ್ ಸಿ ವೆನ್ ದಟ್, ಸೊ ಈ ಗ್ಲಾಸ್ ಹೌಸ್ ಏನು ಮಾಡುತ್ತೆ, ಈ ಪ್ಲೇಸ್ನ, ಈ ರೀಜನ್ನ ವಾರ್ಮ್ ಅಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸಿ ದಿಸ್ ಒನ್ ಗ್ಲಾಸ್ ಹೌಸ್ ಈಸ್ ಅ ವಾರ್ಮ್ ಅಪ್. ಸಿ ವೆನ್ ದೀಸ್ ಪ್ಲಾಂಟ್ಸ್ ಆರ್ ಗೆಟ್ ವಾರ್ಮ್, ಇಟ್ಸ್ ಹೆಲ್ಪ್ಸ್ ಟು ಗ್ರೋ ವೆಲ್. ಸೊ ಯಾವಾಗ ವಾರ್ಮ್ ಪ್ಲೇಸಸ್ ಇರುತ್ತೆ, ಸೊ ಅಂಥ ಪ್ಲೇಸಲ್ಲಿ ಕಾಮನ್ ಆಗಿ ಪ್ಲಾಂಟ್ಸ್ಗಳೇನಾಗುತ್ತೆ, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಓಕೆ, ಸೊ ಪ್ಲಾಂಟ್ಸ್ ಗ್ರೋ ವೆಲ್ ಇನ್ ದ ವಾರ್ಮ್ ಆ್ಯಂಡ್ ಮೋಸ್ಟ್ ಏರ್ ಆಫ್ ಎ ಗ್ರೀನ್ ಹೌಸ್. ಆ್ಯಂಡ್ ಇಟ್ ಈಸ್ ಬಿಕಾಸ್ ದ ಗ್ರೀನ್ ಹೌಸ್ ಕೀಪ್ಸ್ ದ ಹೀಟ್ ಆಫ್ ದ ಸನ್ ಟ್ರಾಪ್ಡ್ ಇನ್ಸೈಡ್ ಆಫ್ ದ ಹೌಸ್ ಆ್ಯಂಡ್ ಡಸ್ ನಾಟ್ ಅಲೋ ದ ಹೀಟ್ ಟು ಎಸ್ಕೇಪ್ ಈಸಿಲಿ. ಸೊ ಏನಾಗುತ್ತೆ, ಒಮ್ಮೆ ಸನ್ ರೇಸ್ ಎಂಟರ್ ಆಯಿತು ಅಂದರೆ, ಸಿ ದಿಸ್ ಗ್ಲಾಸ್ ಹೌಸ್ ಕೀಪ್ ದಮ್ ವಾರ್ಮ್. ಸೊ ಈ ಒಳಗಡೆ ಇರುವಂಥ ರೀಜನ್ ಏನು ಮಾಡುತ್ತೆ, ವಾರ್ಮ್ ಅಪ್ ಆಗಿ ಇಡುತ್ತೆ. ಸಿ ನಾರ್ಮಲಾಗಿ ನಮಗೆ ಔಟ್ ಸೈಡು 30 degrees ಇತ್ತು ಅಂದರೆ, ಅದೇ ಈ ಗ್ರೀನ್ ಹೌಸ್ ಒಳಗಡೆ ಏನಿರುತ್ತೆ, 40 to 50 degrees Celsius ಇರುತ್ತೆ. ಸಿ ಇನ್ ದ್ಯಾಟ್
ಟೈಮ್. ಸೊ 30 ಮೋರ್ ದೆನ್ ಇರೋದ್ರಿಂದ ಈ ಡಿಗ್ರಿ ಇಷ್ಟು ಟೆಂಪ್ರೇಚರ್ ಇರೋದ್ರಿಂದ ವಾರ್ಮ್ ಆಗಿರೋದಕ್ಕೆ ಪ್ಲಾಂಟ್ಸ್ ತುಂಬ ಚೆನ್ನಾಗೇ ಬೆಳೆಯುತ್ತೆ. ಓಕೆ, ಸೊ ಯಾಕೆ ಅಂದರೆ, ಸೊ ಇದು ಯಾವಾಗ ಎಂಟ್ರಿ ಆಗುತ್ತಲ್ಲ ವಾಪಸ್ ರಿಟರ್ನ್ ಹೋಗಲಿಕ್ಕೆ ಅದಕ್ಕೆ ಏನಾಗೋದಿಲ್ಲ, ಇಟ್ಸ್ ನಾಟ್ ಈಸಿ ಟು ರಿಟರ್ನ್, ಸೊ ಟ್ರ್ಯಾಪ್ ಆಗಿಬಿಡುತ್ತೆ. ಹಾಗಾಗಿ ದಿಸ್ ಇಸ್ ಗ್ರೀನ್ ಹೌಸ್ ಆರ್ ಹೆಲ್ಪ್ಸ್ ಅಸ್ ಟು ಗ್ರೋ ಪ್ಲಾಂಟ್ಸ್ ವೆಲ್. ಓಕೆ, ಎಸ್, ಬಟ್ ದೀಸ್ ಗ್ರೀನ್ ಹೌಸ್ ಗ್ಯಾಸಸ್, ಸಿ ದೇರ್ ಆರ್ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಸಸ್, ಗ್ರೀನ್ ಹೌಸ್ ಗ್ಯಾಸಸ್ ಆರ್ ದೇರ್. ಸಿ ದಿಸ್ ಒನ್ ಈಸ್ ಆಲ್ಸೋ ಕೋಸ್ ಡ್ಯಾಮೇಜ್ ಅವರ್, ಇಟ್ಸ್ ಚೇಂಜಿಂಗ್ ಅವರ್ ಕ್ಲೈಮೇಟ್. ಹೌ? ಎಸ್, ಲೆಟ್ ಅಸ್ ಲರ್ನ್ ಅಬೌಟ್ ಗ್ರೀನ್ ಹೌಸ್ ಗ್ಯಾಸಸ್. ಓಕೆ, ಗ್ರೀನ್ ಹೌಸ್ ಗ್ಯಾಸ್. ಸಿ ಸಿಮಿಲರ್ಲಿ ಸಮ್ ಗ್ಯಾಸಸ್ ಟ್ರ್ಯಾಪ್ ದ ಹೀಟ್ ಆಫ್ ದ ಸನ್ ಇನ್ ದ ಅಟ್ಮೋಸ್ಫಿಯರ್ ಆಫ್ ಅವರ್ ಪ್ಲಾನೆಟ್ ಟು ಹೆಲ್ಪ್ ಅಸ್ ಸರ್ವೈವ್. ಸಿ ದೀಸ್ ಹೀಟ್ ಟ್ರ್ಯಾಪಿಂಗ್ ಗ್ಯಾಸಸ್ ಆರ್ ಕಾಲ್ಡ್ ಗ್ರೀನ್ ಹೌಸಸ್ ಗ್ಯಾಸಸ್. ಸೊ ಏನಾಗ್ತದೆ ಅಂದರೆ, ಕಾಮನ್ ಆಗಿ ನಮ್ಮ ಅಟ್ಮಾಸ್ಫಿಯರ್ ಇರೋದಕ್ಕೆ ಏನಾಗುತ್ತೆ, ನೈಟ್ ಟೈಮು ತುಂಬ ಕೋಲ್ಡ್ ಟೆಂಪ್ರೇಚರ್ ಇರೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಇನ್ ವೀನಸ್, ಸೊ ಈ ವೀನಸ್ನಲ್ಲಿ ಏನಾಗತ್ತಂದರೆ, ದೇ ಆರ್ ನಾಟ್ ಸರೌಂಡೆಡ್ ಬೈ ವಾಟ್ ಅಟ್ಮಾಸ್ಫಿಯರ್, ಸಾರಿ, ಮರ್ಕ್ಯೂರಿನಲ್ಲಿ ಏನಾಗುತ್ತೆ ಅಂದರೆ, ನಾರ್ಮಲ್ಲಾಗಿ ಮರ್ಕ್ಯೂರಿ ಇಸ್ ಒನ್ ಆಫ್ ದ ಪ್ಲಾನೆಟ್, ಸಿ ದಿಸ್ ಒನ್ ಪ್ಲಾನೆಟ್ ಡಸ್ ನಾಟ್ ಸರೌಂಡೆಡ್ ಬೈ ವಾಟ್ ಅಟ್ಮಾಸ್ಫಿಯರ್, ಸೊ ಅಲ್ಲಿ ಅಟ್ಮಾಸ್ಫಿಯರ್ ಇಲ್ಲ ಮರ್ಕ್ಯೂರಿಯಲ್ಲಿ. ಸೊ ಹಾಗಾಗಿ ಏನಾಗತ್ತಂದರೆ, ಕಾಮನ್ ಆಗಿ, ಸೊ ವೆನ್ ಸನ್ ರೇಸ್ ಫಾಲ್ಸ್ ಆರ್ ಡೈರೆಕ್ಟ್ಲಿ ಆನ್ ದಿಸ್ ಪಾರ್ಟ್, ಇಟ್ ಗೆಟ್ಸ್ ವಾಟ್ 430 degrees Celsius ಟು ಇರುತ್ತೆ, ಬಟ್ ಅದರ್ ಪಾರ್ಟ್ ಇಟ್ಸ್ ಗೆಟ್ಸ್ -170 degrees. ಸೊ -170 degrees ಇಂದ ತುಂಬ ಕೋಲ್ಡ್ ಟೆಂಪ್ರೇಚರ್ ಇರುತ್ತೆ. ಸಿ ಇಫ್ ದೇರ್ ಈಸ್ ಅ ಅಟ್ಮಾಸ್ಫಿಯರ್, ಸೊ ಅದೇ ಅಟ್ಮಾಸ್ಫಿಯರ್ ಇತ್ತು ಅಂದರೆ ಏನಾಗುತ್ತೆ ಅಂದರೆ, ಸಿ ನಾರ್ಮಲಿ ಇಟ್ ಡಸ್ ನಾಟ್ ಅಲೋಸ್ ಹಾರ್ಮ್ಫುಲ್ ರೇಸ್ ಆ್ಯಂಡ್ ಇಟ್ಸ್ ಕೀಪ್ಸ್ ಅವರ್ ಅರ್ತ್ ವಾರ್ಮ್, ಮೀನ್ಸ್ ನಾಟ್ ಟು ಕೋಲ್ಡ್ ನಾಟ್ ಟು ಹಾಟ್, ಮೀನ್ಸ್ ಮಾಡರೇಟ್ ಟೆಂಪ್ರೇಚರ್ ಆಗಲಿ ಇರಲಿಕ್ಕೆ ಈ ಅಟ್ಮಾಸ್ಫಿಯರ್ ಹೆಲ್ಪ್ ಮಾಡುತ್ತೆ. ಸಿ ದೀಸ್ ಅಟ್ಮಾಸ್ಫಿಯರ್ ಕಂಟೈನ್ ಮೆನಿ ಗ್ರೀನ್ ಹೌಸ್ ಗ್ಯಾಸಸ್, ಸೊ ನಮ್ಮ ಅಟ್ಮಾಸ್ಫಿಯರ್ಲಿ ಕೆಲವೊಂದು ಗ್ರೀನ್ ಹೌಸ್ ಗ್ಯಾಸಸ್ ಇದೆ, ಲೈಕ್ ಕಾರ್ಬನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್ ಆ್ಯಂಡ್ ಮೀಥೇನ್ ಆ್ಯಂಡ್ ವಾಟರ್ ವೇಪರ್. ಸಿ ದೀಸ್ ಗ್ರೀನ್ ಹೌಸ್ ಗ್ಯಾಸಸ್ ಆರ್ ಹೆಲ್ಪ್ಸ್ ಟು ಕೀಪ್ ದ ಮಾಡರೇಟ್ ಟೆಂಪ್ರೇಚರ್. ಸೊ ಈ ಗ್ರೀನ್ ಹೌಸ್ ಗ್ಯಾಸಿಂದ ಏನಾಗುತ್ತೆ, ಮಾಡರೇಟ್ ಟೆಂಪ್ರೇಚರ್ ಇರುತ್ತೆ. ಹಾಗಾಗಿ ನಮ್ಮ ಅರ್ತ್ನಲ್ಲಿ ಏನಾಗುತ್ತೆ, ಮಾರ್ನಿಂಗ್ ಟೈಮು 30 to 40-45 degrees Celsius ಟೆಂಪ್ರೇಚರ್ ಇತ್ತು ಅಂದರೆ, ನೈಟು 20 degrees. ಸೊ ಇನ್ ಸಮ್ ಕೋಲ್ಡ್ ಪ್ಲೇಸಸ್ಲ್ಲಿ ಏನಾಗುತ್ತೆ, -degrees Celsius ಅಷ್ಟು ಇರುತ್ತೆ. ಓಕೆ, ಸಿ ವಾಟ್ ಹ್ಯಾಪನ್ಸ್ ವೆನ್ ಗ್ರೀನ್ ಹೌಸಸ್ ಗ್ಯಾಸಸ್ನ ಲಿಮಿಟೇಷನ್ ಜಾಸ್ತಿ ಆಯಿತು ಅಂದರೆ ಏನಾಗುತ್ತೆ, ಕಾಮನ್ ಆಗಿ ಅರ್ತ್ನ ಮೇಲೆ ಏನಾಗುತ್ತೆ, ಕಾಮನ್ ಆಗಿ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಓಕೆ, ಸಿ ದೀಸ್ ಗ್ಯಾಸಸ್, ಸಿ ಫಾರ್ ಎಕ್ಸಾಂಪಲ್ ಯು ನೋ ಕಾರ್ಬನ್ ಡೈಆಕ್ಸೈಡ್, ಸಿ ನಾರ್ಮಲಾಗಿ ವೆನ್ ಯು ಸ್ಟಾರ್ಟ್ ಟು ಕಟ್ಟಿಂಗ್ ಮೋರ್ ಆ್ಯಂಡ್ ಮೋರ್ ಟ್ರೀಸ್, ಸೊ ನಾವು ಮರಗಳನ್ನು ಕಟ್ ಮಾಡ್ತಾ ಹೋದರೆ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ, ಫಾರ್ ಎಕ್ಸಾಂಪಲ್ ಸಿ ಯು ನೋ ಪ್ಲಾಂಟ್ಸ್ ಇಂಟೇಕ್ ವಾಟ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಗಿವ್ ವಾಟ್ ಆಕ್ಸಿಜನ್, ಸೊ ಅಲ್ಲಿಗೆ ಇಂಟೇಕ್ ಮಾಡುವಂಥ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಕಮ್ಮಿ ಆಯಿತು ಅಂದರೆ ಕಾಮನ್ ಆಗಿ ಏನಾಗುತ್ತೆ, ನೆಕ್ಸ್ಟು ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಜಾಸ್ತಿ ಆಗುತ್ತೆ. ಸಿ ಈಗ ನಮ್ಮ ಅರ್ತ್ನಲ್ಲಿ ನೈಟ್ರೋಜನ್ 78% ಇದ್ದರೆ, ಆಕ್ಸಿಜನ್ 20% ಆ್ಯಂಡ್ ದೆನ್ ಕಾರ್ಬನ್ ಡೈಆಕ್ಸೈಡ್ 0.02% ಅಷ್ಟೇ ಇದೆ. ಸೊ ಅಕಸ್ಮಾತ್ ಕಾರ್ಬನ್ ಡೈಆಕ್ಸೈಡ್ನ ಲೆವೆಲ್ ಜಾಸ್ತಿ ಆಯ್ತಂದರೆ
it may cause what? Greenhouse gases. What happens if the greenhouse effect? The greenhouse effect means an increase in the concentration of greenhouse gases in the atmosphere. This effect leads to an increase in the amount of infrared radiations close to the surface of the earth. So that's why. See, carbon dioxide is added to the air on the burning of a fossil fuel. So say when we burn fossil fuels, see what happens? It's increasing what? Carbon dioxide level. And destruction of a rainforest is also cause what? Increasing carbon dioxide. And carbon dioxide in the atmosphere has been increasing gradually over the years. See, if carbon dioxide keeps on increasing at the present rate, more heat will be trapped in the atmosphere. As a result, the temperature of the earth will be increased. So nan avagle helide, so house, so glass house nalli carbon dioxide level jaasti irodrinda enagutte, green house inda olagade plants grow agutte anta helide alwa. See, alli enaitu, temperature increase aitu, so plants chanage grow aitu. Hagadre green glass house inda andre green houses effect in the plant chana grow agatalva ankotiri. So continuous agi enadru temperature change aitu andre enagutte, normal agi ice gal melt agutte, means global warming agutte. So that's why. So about global warming na nimge helta hogtane. See, carbon dioxide common agi increase aitu andre burning fossil fuels and smoke galinda andre vehicles inda baruvanta smoke galinda enagutte, carbon dioxide if it is increase, see many things, so greenhouse gases effect agutte. And methane, see methane is a natural gas, so methane anadu ondu natural gas. The digestive system of some grass eating animals release methane, so grass eating animals en madutte, methane release madutte. See, this animal excreta in the atmosphere also causes methane. This also gas also called warms up our planet. So enagutte, namma planet na warm up madutte, which one? Our methane. So normally this methane is released by grass eating animals, examples cows, sheep, camel, buffalo, ox. See, when they eat grass, it's release what? Methane. In the time of digestion, it's release what? Methane. See, this may cause also what we call it is a greenhouse gas. Okay, and from the water, so water is responsible for 30 to 75% of the greenhouse effect. So water vapor enagutte namge greenhouse effect agibidutte. See, when temperature heat because of the greenhouse gases, so normal agi temperature jaasti andre enagutte, common agi water bodies inda water vapor agutte, means evaporation aitandre water vapor jaasti agutte. So water vapor jaasti agidre enagutte, normal agi namma temperature, namma surrounding temperature jaasti aagta hogutte. Okay, and next is about CFC. See, when our atmosphere disturb, so namma atmosphere alli iruvanta gases na level yavaga disturb agutte, so namma balance, nature balance disturb agutte, you know. So namma atmosphere alli 78% to ನೈಟ್ರೋಜನ್ ಇದೆ, ಇನ್ನು 20% ಆಕ್ಸಿಜನ್ ಇದೆ ಅಂತ ಹೇಳಿದೆ ಅಲ್ವಾ. ಸೊ ವೆನ್ ದೇ ಸ್ಟಾರ್ಟ್ ಟು ಇಂಬ್ಯಾಲೆನ್ಸ್, ಸೊ ಲ್ಯಾಕ್ ಆಫ್ ಆಕ್ಸಿಜನ್ ಆಯಿತು ಅಂದರೆ ಹ್ಯೂಮನ್ ಬೀಯಿಂಗ್ಸಿಗೆ, ಅನಿಮಲ್ಸಿಗೆ ಏನಾಗುತ್ತೆ? ಪ್ರಾಬ್ಲಮ್ ಆಗುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಜಾಸ್ತಿ ಆಯಿತು ಅಂದರೆ ಗ್ರೀನ್ ಹೌಸ್ ಎಫೆಕ್ಟ್ ಆಗುತ್ತೆ. ಸೊ ಗ್ರೀನ್ ಹೌಸ್ ಎಫೆಕ್ಟ್ ಆಗೋದ್ರಿಂದ ಮೇನ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಇದ್ದಾಗೆ ಹಾಗೆ ನಮ್ಮ ಕ್ಲೋರೋಫ್ಲೋರೋ ಕಾರ್ಬನ್ ಇಂದ ಏನಾಗುತ್ತೆ, ozone layer is start to making hole. So ozone layer, you know already about, learn about ozone layer. So ozone layer bagge nan already helidde alwa nimge, essential for life alli. So when these ozone layer makes holes, so ozone layer alli en aagta ide, holes gal aagta ide. See, you know the uses of the ozone layer, that it is a, it's a helps to control what? Harmful rays like ultraviolet rays. So ultraviolet rays na namanna namge en maartta ide, protect maartta ide ozone layer because of, so adre chlorofluorocarbon means CFC, chloro, so chlorofluorocarbon inda enagutte, ಕಾಮನ್ ಆಗಿ ನಮ್ಮ ಓಝೋನ್ ಲೇಯರಲ್ಲಿ ಏನಾಗ್ತಾ ಇದೆ, ಹೋಲ್ಗಳಾಗ್ತಾ ಇದೆ, ಮೀನ್ಸ್ ಡಿಸಪಿಯರ್ ಆಗ್ತಾ ಇದೆ, ಹಾಗೆ
ಹೋಲ್ಗಳಾಗ್ತದೆ. ಸೊ ಈ ಕ್ಲೋರೋಫ್ಲೋರೋಕಾರ್ಬನ್ ಅಂದರೆ ಏನು, ಎಲ್ಲಿಂದ ಬರ್ತದೆ? ನಾರ್ಮಲಿ ಈ ಕ್ಲೋರೋಫ್ಲೋರೋಕಾರ್ಬನ್ ಅನ್ನೋದು ನಾವು ಯೂಸ್ ಮಾಡುವಂಥ ರೆಫ್ರಿಜರೇಟರ್ ಆಗಲಿ ಅಥವಾ ಎ ಸಿ ಏರ್ ಕಂಡೀಷನ್ನ ಯೂಸ್ ಮಾಡ್ತೀವಲ್ಲ ಅದರಿಂದ, ಹಾಗೆ ಫ್ಯಾಕ್ಟ್ರೀಸ್ ಮತ್ತು ದೆನ್ ವೆಹಿಕಲ್ಸ್ಗಳಿಂದ ಏನಾಗ್ತದೆ, ಕ್ಲೋರೋಫ್ಲೋರೋಕಾರ್ಬನ್ ರಿಲೀಸ್ ಆಗುತ್ತೆ. ಬಟ್ ದಿಸ್ ಒನ್ ಕ್ಲೋರೋಫ್ಲೋರೋಕಾರ್ಬನ್ ಇಸ್ ನಾಟ್ ಎ ಪಾಯ್ಸನಸ್ ಗ್ಯಾಸ್. ಸೊ ಅದು ಯಾವುದೇ ಪಾಯ್ಸನೂ ಇಲ್ಲ, ನಮಗೂ ಹಾರ್ಮ್ ಮಾಡಲ್ಲ. ಇಟ್ಸ್ ನಾಟ್ ಎ ಬರ್ನಿಂಗ್ ಗ್ಯಾಸ್. ಸೊ ಇದು ಬರ್ನಿಂಗ್ ಗ್ಯಾಸ್ ಅಲ್ಲ, ಹಾಗೆ ಪಾಯ್ಸನಸ್ ಗ್ಯಾಸ್ ಆಗಲ್ಲ. ಬಟ್ ಸಿ ದಿಸ್ ಸಿ ಎಫ್ ಸಿ ಆರ್ ಮೇಕ್ಸ್ ಹೋಲ್ಸ್ ಇನ್ ದ ಓಜೋನ್ ಲೇಯರ್. ಸೊ ಇದು ಯಾವುದೇ ಪಾಯ್ಸನಸ್ ಗ್ಯಾಸ್ ಅಲ್ಲ, ಆದರೂ ಅದೇನು ಮಾಡ್ತಾ ಇದೆ, ಓಜೋನ್ ಲೇಯರಲ್ಲಿ ಏನು ಮಾಡ್ತಾ ಇದೆ, ಹೋಲ್ಸ್ಗಳನ್ನ ಮಾಡ್ತಾ ಇದೆ. ಓಕೆ, ಸಿ ದಿಸ್ ಈಸ್ ಅಬೌಟ್ ಕ್ಲೋರೋಫ್ಲೋರೋಕಾರ್ಬನ್. ಓಕೆ, ಆ್ಯಂಡ್ ನೆಕ್ಸ್ಟ್ ಸಿ ದಿಸ್ ಗ್ರೀನ್ ಹೌಸ್ ಗ್ಯಾಸಸ್ಸಿಂದ ಏನಾಗ್ತಾ ಇದೆ ಅಂದರೆ, ನಾನು ಗ್ರೀನ್ ಹೌಸ್ ಎಫೆಕ್ಟ್ ಆಗ್ತಾ ಇದೆ ಮೀನ್ಸ್ ಟೆಂಪ್ರೇಚರ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ಏನಾಗುತ್ತೆ, ಮೀನ್ಸ್ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಸೊ ಗ್ಲೋಬಲ್ ವಾರ್ಮಿಂಗ್ ಮೀನ್ಸ್ ವಾಟ್? ಸಿ ಗ್ರೀನ್ ಹೌಸ್ ಗ್ಯಾಸಸ್ಸಿಂದ ಏನಾಗುತ್ತೆ, ಗ್ರೀನ್ ಹೌಸ್ ಎಫೆಕ್ಟ್ ಆಗುತ್ತೆ. ಸೊ ಗ್ರೀನ್ ಹೌಸ್ ಎಫೆಕ್ಟಿಂದ ನಾರ್ಮಲ್ ಆಗಿ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಮೀನ್ಸ್ ವಾಟ್? ಗ್ಲೋಬಲ್ ವಾರ್ಮಿಂಗ್ ಮೀನ್ಸ್ ರೈಸ್ ಇನ್ ಟೆಂಪ್ರೇಚರ್ ಆನ್ ದ ಅರ್ತ್. ಸಿ ಗ್ಲೋಬಲ್ ವಾರ್ಮಿಂಗ್ ಮೀನ್ಸ್ rise in temperature is called what? Global warming. See, these greenhouse gases in the atmosphere trap the sun heat. See, ee global warming yakta aagta ide andre because of a greenhouse gases alla en maartta ide sun heat inda trap maadibittu ಹೀಟ್ ಆಫ್ ದ ಟೆಂಪ್ರೇಚರ್. ಸೊ ಅರ್ಥನ ಟೆಂಪ್ರೇಚರ್ನ ಜಾಸ್ತಿ ಮಾಡುತ್ತೆ. ಸೊ ಅರ್ಥನ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋದರೆ ಏನಾಗುತ್ತೆ ಅಂತ ನೋಡೋಣ. ಓಕೆ, ಸಿ ದ ಅವರೇಜ್ ಟೆಂಪ್ರೇಚರ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 1 degree Celsius ಓವರ್ ದ ಫಸ್ಟ್ ಸೆಂಚುರಿ. ಸೊ ಈ ಒಂದು ಲಾಸ್ಟ್ ಸೆಂಚುರಿನಲ್ಲಿ ಏನಾಗಿದೆ, 1 degree Celsius ಏನಾಗಿದೆ, ಟೆಂಪ್ರೇಚರು ರೈಸ್ ಆಗಿದೆ. ನಮ್ಮ ಅರ್ಥ ಮೇಲಿರೋ ಟೆಂಪ್ರೇಚರ್ 1 degree ಜಾಸ್ತಿ ಆಗಿದೆ. ವೈ? ಬಿಕಾಸ್ ಆಫ್ ಅ ಗ್ರೀನ್ ಹೌಸ್ ಗ್ಯಾಸಸ್ಸಿಂದ. ಸೊ ಈ ಯಾವುದು ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಅಥವಾ ಮೀಥೇನ್ ವಾಟರ್ ವೆಪರಿಂದ ಏನಾಗಿದೆ, ಗ್ರೀನ್ ಹೌಸ್ ಗ್ಯಾಸಿಂದ ಸನ್ ಹೀಟ್ ಟ್ರ್ಯಾಪ್ ಆಗಿ ಸೊ ವಾರ್ಮ್ ಆಗಿಡುತ್ತೆ ನಮ್ಮ ಅರ್ತನ. ಸೊ ವಾರ್ಮ್ ಆಗೋದ್ರಿಂದ ಅಂದರೆ ರೈಸಿಂಗ್ ಹೀಟಿಂದ ಏನಾಗುತ್ತೆ, ಟೆಂಪ್ರೇಚರಿಂದ ಏನಾಗುತ್ತೆ, ನಾರ್ಮಲಿ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಸೊ ಅದರಲ್ಲೂ ಈ ಲಾಸ್ಟ್ ಸೆಂಚುರಿಯಲ್ಲಿ 1 degree Celsius ಗ್ಲೋಬಲ್ ವಾರ್ಮಿಂಗ್ ಮೀನ್ಸ್ ರೈಸಿಂಗ್ ಟೆಂಪ್ರೇಚರ್ ಆಗಿದೆ. ಈ ಮಾಡರೇಟ್ ಅಮೌಂಟ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಈಸ್ ಬೆನಿಫಿಷಿಯಲ್ ಟು ನೇಚರ್ ನ್ಯಾಚುರಲ್ ವರ್ಲ್ಡ್ ಆ್ಯಂಡ್ ಟು ದ ಹ್ಯೂಮನ್ ಸಿವಿಲೈಸೇಷನ್. ಸೊ ಹ್ಯೂಮನ್ ಸಿವಿಲೈಸೇಷನಿಗೂ ಸಹಿತ ಏನಾಗ್ತದೆ, ಡೇಂಜರ್ ಆಗ್ತದೆ. ಹೌ? ಸಿ ಬಟ್ ಇಫ್ ಇಟ್ ಕ್ರಾಸ್ ದ ಲಿಮಿಟ್ಸ್ ದ ಗ್ಲೋಬಲ್ ವಾರ್ಮಿಂಗ್ ಕ್ಯಾನ್ ಚೇಂಜ್ ದ ಕ್ಲೈಮೇಟ್ ಫಾರ್ ದ ವರ್ಲ್ಡ್ಸ್. ಸೊ ಈ ಗ್ಲೋಬಲ್ ವಾರ್ಮಿಂಗಿಂದ ಏನಾಯಿತು, ರೈಸ್ ಆಯಿತು. ಸೊ 1 degree ಇದ್ದದ್ದೆ ಅಲ್ವಾ. ಸೊ ಲಾಸ್ಟ್ ಸೆಂಚುರಿಯಲ್ಲಿ 1 degree Celsius ಆಯಿತು. ಸೊ ಈ ನೆಕ್ಸ್ಟ್ ಸೆಂಚುರಿಯಲ್ಲಿ ಏನಾದರೂ 1.5 degree Celsius ಅಷ್ಟು ಏನಾದರೂ ಜಾಸ್ತಿ ಆಯ್ತಂದರೆ, ನಾರ್ಮಲ್ ಆಗಿ ಏನು ನಾರ್ದರ್ನ್ ಹೆಮಿಸ್ಫಿಯರ್ ಮತ್ತು ಸದರ್ನ್ ಹೆಮಿಸ್ಫಿಯರ್ ಇರುವಂಥ ಐಸ್ ಕ್ಯಾಪ್ಸ್, ದೀಸ್ ಆರ್ ಐಸ್ ಕ್ಯಾಪ್ಸ್ ಆರ್ ಸ್ಟಾರ್ಟ್ ಟು ಮೆಲ್ಟ್. ಸಿ ವೆನ್ ದೇ ಸ್ಟಾರ್ಟ್ ಟು ಮೆಲ್ಟ್ ಇಟ್ಸ್ ಕೋಸ್ ಅ ಫ್ಲಡ್ ನಿಯರ್ ಟು ದ ಕೋಸ್ಟಲ್ ಏರಿಯಾಸ್. ಸಿ ವೆನ್ ದೀಸ್ ಐಸ್ ಕ್ಯಾಪ್ಸ್, ವಿಚ್ ಒನ್, ನಾರ್ದರ್ನ್ ಹೆಮಿಸ್ಫಿಯರ್ ಮತ್ತು ಸದರ್ನ್ ಹೆಮಿಸ್ಫಿಯರ್ ಆ್ಯಂಡ್ ಪೋಲ್ಸ್ಗಳಲ್ಲಿರುವಂತಹ ಐಸ್ ಕ್ಯಾಪ್ಸ್ ವೆನ್ ದ ಸ್ಟಾರ್ಟೆಡ್ ಟು ಮೆಲ್ಟ್ಸ್ ಇಟ್ ಕೋಸ್ ಅ ಫ್ಲಡ್ ನಿಯರ್ ಟು ದ ಕೋಸ್ಟಲ್ ಏರಿಯಾಸ್. ಸೊ ಬರೀ ಕೋಸ್ಟಲ್ ಏರಿಯಾದಲ್ಲಿ ಮಾತ್ರ ಫ್ಲಡ್ನ ಜಾಸ್ತಿ ಮಾಡೋದಿಲ್ಲ, ಆ್ಯಂಡ್ ವಾಟರ್ ಲ್ಯಾಂಡು ಸಹಿತ ಏನಾಗುತ್ತೆ, ವಾಟರ್ ಲೆವೆಲ್ಲು ಜಾಸ್ತಿ ಆಗುತ್ತೆ. ಸೊ ವಾಟರ್ ಲೆವೆಲ್ ಜಾಸ್ತಿ ಆಯ್ತದೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ 1 degree, 1.5 degree Celsius, ನೆಕ್ಸ್ಟ್ ಸೆಂಚುರಿನಲ್ಲಿ 2.5 degree Celsius ಏನಾದರೂ ಆಯಿತು ಅಂದರೆ, ಯು ನೋ ವಿ ಕೆನ್ ನಾಟ್ ಸರ್ವೈವ್ ಅವರ್ ಲೈಫ್ ಈಸಿಲಿ. ಸೊ ಈಗ ಕಾಮನ್ ಆಗಿ 40 degree Celsius ಇದೆ ಅಂದ್ಕೊಳ್ಳಿ, ನೆಕ್ಸ್ಟ್ 2 centuriesಗೆ 2.5 degree Celsius ಜಾಸ್ತಿ ಆಯ್ತಂದರೆ 42.5 degree Celsius ಇಟ್ಸ್ ನಾಟ್ ಈಸಿ ಟು ಸರ್ವೈವ್ ಅವರ್ ಲೈಫ್. ಸೊ ಅಷ್ಟು ಈಸಿ ಅಲ್ಲ ನಾವು ಲೈಫ್ನ ಸರ್ವೈವ್ ಮಾಡೋದು ಅಷ್ಟು ಹೈ ಟೆಂಪ್ರೇಚರಲ್ಲಿ. ಸೊ ಅಲ್ಲಿ ನಮಗೆ ವಾಟರ್ ಸಿಗೋದಿಲ್ಲ, ಏರ್ ಸಿಗೋದಿಲ್ಲ, ಲ್ಯಾಕ್ ಆಫ್ ಫುಡ್ ಆಗುತ್ತೆ ಅಲ್ವಾ. ಸೊ ಗ್ಲೋಬಲ್ ವಾರ್ಮಿಂಗಿಂದ ನೆಕ್ಸ್ಟ್ ಸೆಂಚುರಿ, ಈಗ ಆಲ್ರೆಡಿ 21st centuryಯಲ್ಲಿದ್ದೀವಿ ಅಲ್ವಾ. ಸೊ ನೆಕ್ಸ್ಟ್ ಸೆಂಚುರಿಗೆ 2.5 ಆಯಿತು ಅಂದ್ಕೊಳ್ಳಿ,
42 ಆಗುತ್ತೆ. ನೆಕ್ಸ್ಟ್ 22nd century ಫೋರ್ಟಿ ಫೈವ್ ಆಗುತ್ತೆ. ಸೊ 45 degrees Celsius ಅಂದರೆ ನಾವು ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಅಂದ್ರೂ ನಾವು ತುಂಬ ಕಷ್ಟಪಡಬೇಕಾಗತ್ತೆ ಅಲ್ವಾ. ಸೊ ಕಾರ್ಬನ್ ಡೈಆಕ್ಸೈಡ್ನ ಲೆವೆಲ್ ಇನ್ನೂ ಜಾಸ್ತಿ ಆಗುತ್ತೆ. ಈಗ ಆಲ್ರೆಡಿ ಏನಾಗಿದೆ, ಸೊ 100% ಗ್ರೀನ್ ಹೌಸ್ ಗ್ಯಾಸಲ್ಲಿ 64% ಏನಿದೆ ಕಾರ್ಬನ್ ಡೈಆಕ್ಸೈಡ್ ಇದೆ, ಇನ್ನು ಉಳಿದಿದ್ರಲ್ಲಿ ಜಾಸ್ತಿ ಮೀಥೇನ್ ಇದೆ. ಇಟ್ಸ್ ಎ ನ್ಯಾಚುರಲ್ ಗ್ಯಾಸ್, ಓಕೆ. ಸೊ ಮೀಥೇನ್ ಹೇಗೂ ಕಂಟ್ರೋಲ್ ಆಗುತ್ತೆ, ಬಟ್ ಕಾರ್ಬನ್ ಡೈಆಕ್ಸೈಡ್ನ ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಕಾಮನ್ ಆಗಿ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ನ ಲೆವೆಲ್ನ ನಾವು ಕಂಟ್ರೋಲ್ ಮಾಡೋದು ಹೇಗೆ, ಬೈ ಗ್ರೋಯಿಂಗ್ ಪ್ಲ್ಯಾಂಟ್ಸ್. ಸಿ, ಸೇವ್ ಟ್ರೀಸ್, ಗ್ರೋ ಮೋರ್ ಪ್ಲ್ಯಾಂಟ್ಸ್, ಇಟ್ಸ್ ಹೆಲ್ಪ್ಸ್ ಟು ಮೇಂಟೈನ್ ವಾಟ್ಸ್ ಇಟ್ಸ್ ಮೇಕ್ಸ್ ವಾಟ್ ಗ್ಲೋಬಲ್ ವಾರ್ಮಿಂಗ್ನ ಕಂಟ್ರೋಲ್ ಮಾಡುತ್ತೆ. ಸೊ ಗ್ಲೋಬಲ್ ವಾರ್ಮಿಂಗ್ನ ಕಂಟ್ರೋಲ್ ಮಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ವಿ ಮಸ್ಟ್ ರಿಡ್ಯೂಸ್ ದ ವಾರ್ಮಿಂಗ್ ಅಪ್ ಪ್ರೊಸೆಸ್. ಈಚ್ ಕಂಟ್ರಿ, ಎಸ್ಪೆಷಲಿ ದ ಒನ್ಸ್ ವಿಚ್ ರಿಲೀಸ್ ಮೋರ್ ಗ್ರೀನ್ ಹೌಸ್ ಗ್ಯಾಸಸ್, ಶುಡ್ ಟೇಕ್ ಪ್ರಿವೆಂಟಿವ್ ಮೆಷರ್ಸ್ ಟು ರಿಡ್ಯೂಸ್ ಇಟ್. ದಿಸ್ ಈಸ್ ಎ ಮಸ್ಟ್ ಪ್ರಿವೆಂಟ್ ಎ ಮೇಜರ್ ಡಿಸಾಸ್ಟರ್ ದಟ್ ದ ಪ್ರಿವೆಂಟಿವ್ ಮೆಷರ್ಸ್ ಮಸ್ಟ್ ಇನ್ಕ್ಲೂಡ್. ಸೊ ದಟ್ಸ್ ದ ಗ್ಲೋಬಲ್ ವಾರ್ಮಿಂಗ್ನ ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಾವು ಅನ್ಕೋತೀವಿ ಜಸ್ಟ್ 1 degree ಅಷ್ಟೇ ಅಲ್ವಾ ಜಾಸ್ತಿ ಆಗಿರೋದು ಒಂದು ಸೆಂಚುರಿಗೆ ಅಂದರೆ, ಸೊ ನೆಕ್ಸ್ಟ್ ಸೆಂಚುರಿಗೆ 2.5, ಅದರ ನೆಕ್ಸ್ಟ್ ಸೆಂಚುರಿಗೆ ಒಂದು 6 degrees Celsius ಜಾಸ್ತಿ ಆಯಿತು ಅಂದರೆ, ಇನ್ನು 2 or 3 centuriesನಲ್ಲಿ ಏನಾಗುತ್ತೆ, ಹ್ಯೂಮನ್ ಬೀಯಿಂಗ್ಸ್ ಎಕ್ಸ್ಟಿಂಕ್ಟ್ ಆಗಿಬಿಡ್ತಾರೆ. ಸೊ ಮನುಷ್ಯನ ಏನಿದೆ ಅಲ್ಲ, ಸೊ ಆ ಮನುಷ್ಯನ ಏನಾಗ್ತಾನೆ, ನಾಶವಾಗಿ ಹೋಗ್ತಾನೆ. ಈಗ ಹೇಗೆ ಡೈನೋಸರ್ಸ್ಗಳೆಲ್ಲ ಎಕ್ಸ್ಟಿಂಕ್ಟ್ ಅನಿಮಲ್ ಆಗಿದೆ ಅಲ್ಲ, ಹಾಗೆ ಹ್ಯೂಮನ್ ಬೀಯಿಂಗ್ಸ್ ಎಕ್ಸ್ಟಿಂಕ್ಟ್ ಅನಿಮಲ್ ಆಗಿಬಿಡತ್ತೆ. ಸೊ ಹಾಗಾಗಿ, ಸೊ ನಾವು ಇರಬೇಕು ಅಂದರೆ ವಿ ಶುಡ್ ಗ್ರೋ ಮೋರ್ ಆ್ಯಂಡ್ ಮೋರ್ ಟ್ರೀಸ್. ಸೊ ನಾವು ಟ್ರೀಸ್ನ ಗ್ರೋ ಮಾಡೋದ್ರಿಂದ ಎಷ್ಟೊಂದೆಲ್ಲ ಹೆಲ್ಪ್ ಆಗುತ್ತೆ ಅಂದರೆ, ಇಟ್ಸ್ ಕಂಟ್ರೋಲ್ ಏರ್ ಪೊಲ್ಯೂಷನ್. ಸೊ ಏರ್ ಪೊಲ್ಯೂಷನ್ನ ಕಂಟ್ರೋಲ್ ಮಾಡುತ್ತೆ, ಸಾಯಿಲ್ ಎರೋಷನ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ, ಗ್ರೀನ್ ಹೌಸಸ್ನ ಎಫೆಕ್ಟ್ನ ಕಂಟ್ರೋಲ್ ಮಾಡುತ್ತೆ, ಗ್ಲೋಬಲ್ ವಾರ್ಮಿಂಗ್ನ ಕಂಟ್ರೋಲ್ ಮಾಡುತ್ತೆ, ಇಟ್ಸ್ ಗಿವ್ಸ್ ಅಸ್ ಫ್ರೆಶ್ ಏರ್ ಟು ಅಸ್. ಸೊ ಫ್ರೆಶ್ ಏರ್ ಬರುತ್ತೆ, ಹಾಗೆ ಕ್ಲೈಮೇಟ್ನ ಕಂಟ್ರೋಲಲ್ಲಿಡುತ್ತೆ. ಸೊ ಕ್ಲೈಮೇಟ್ ಕಂಟ್ರೋಲ್ ಆಗಿತ್ತಂದ್ರೆ ನಾವು ಈಸಿಯಾಗಿ ಲೈಫ್ನ ಸರ್ವೈವ್ ಮಾಡ್ಬೋದಲ್ವಾ. ಸೊ ದ್ಯಾಟ್ಸ್ ವೈ ಗ್ರೋ ಮೋರ್ ಆ್ಯಂಡ್ ಮೋರ್ ಟ್ರೀಸ್. ಸೊ ಗೌರ್ಮೆಂಟ್ನವರು ಈಗ ಆಲ್ರೆಡಿ ಏನು ಮಾಡಿದ್ದಾರೆ, ಸೊ ಕೆಲವೊಂದು ಪ್ರೋಗ್ರಾಮ್ಸ್ಗಳನ್ನ ಮಾಡಿದ್ದಾರೆ. ಸೊ ವನ ಮಹೋತ್ಸವ, ಫಾರ್ ಎಕ್ಸಾಂಪಲ್ ವನ ಮಹೋತ್ಸವ ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಇನ್ ದ ಒನ್ ಇಯರಲ್ಲಿ ನಾವು ಒಂದು ವೀಕ್ ಫುಲ್ಲು ವನ ಮಹೋತ್ಸವವನ್ನು ಮಾಡ್ತೀವಿ. ಸಿ, ಇಂದ ನಾವು ಕೇವಲ ಒಂದು ವೀಕ್ ಅಷ್ಟೇ, ಸೊ ಹೋಲ್ ಇಯರ್ನ ನಾವು ವನ ಮಹೋತ್ಸವ ಮಾಡಿಕೊಂಡು, ಸೊ ಪ್ಲ್ಯಾಂಟ್ಸ್ಗಳನ್ನು ಚೆನ್ನಾಗಿ ಬೆಳೆಸಬೇಕು. ಸೊ ಪ್ಲ್ಯಾಂಟ್ಸ್, ವೆನ್ ವಿ ಗ್ರೋ ಮೋರ್ ಪ್ಲ್ಯಾಂಟ್ಸ್, ಇಟ್ಸ್ ಸೇವ್ ಅಸ್. ನಾವು ಅನ್ಕೋತೀವಿ ಸೇವ್ ಟ್ರೀಸ್ ಸೇವ್ ಅಸ್. ಸೊ ನಾವು ಟ್ರೀನ ಸೇವ್ ಮಾಡಿದ್ರೆ ನೇಚರ್ ನಮ್ಮನ್ನು ಸೇವ್ ಮಾಡುತ್ತೆ. ಓಕೆ, ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.